ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 50 ಒಂದು ತೆಸಲೋನಿಕ 4:7 ಮತ್ತು ದೃಢಪಡಿಸುವುದೇನೆಂದರೆ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವತಂತ್ರವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಗಲಾತ್ಯ 5:13 ಕೇಡು ಮಾಡುವ ಸಂದರ್ಭ ಬಂದರೆ ಸತ್ಯಕ್ಕಾಗಿಯೂ ಅದರ ಸೇವೆಗಾಗಿಯೂ ನೀವು ಸ್ವತಂತ್ರವನ್ನು ಉಪಯೋಗಿಸಿ ನಿಮ್ಮ ಹಿಂದಿನ ಹಕ್ಕುಗಳನ್ನು ತ್ಯಜಿಸಿರಿ. ನೀವು ಯಜ್ಞದ ಯಾಜಕರೆನಿಸಿಕೊಂಡು ರಾಜವಂಶಸ್ಥ ಯಾಜಕತ್ವದಲ್ಲಿ ಶೀಘ್ರದಲ್ಲೇ ದೇವರ ರಾಜ್ಯದಲ್ಲಿ ಕ್ರಿಸ್ತನೊಂದಿಗೆ ಬಾಧ್ಯರಾಗಿ ಭೂಲೋಕದ ಮಾನವರಿಗೆ ದೈವಿಕ ಆಶೀರ್ವಾದಗಳನ್ನು ವಿತರಿಸುವ ಆಡಳಿತಗಾರರಾಗುವಿರಿ. ಅನೇಕ ವೇದ ವಾಕ್ಯಗಳು ಸೂಚಿಸುವುದೇನೆಂದರೆ ಹೊಸ ಸೃಷ್ಟಿಯ ಕರೆಯು ಪ್ರಭಾವ ಮಾನ ಮತ್ತು ನಿರ್ಲಯತ್ವವನ್ನು ಹೊಂದುವ ಕರೆ ಎಂಬುದೇ. ಫಿಲಿಪ್ಪ 3:14 2 ಪೇತ್ರ 1:3 ಇತ್ಯಾದಿ. ಕರ್ತನು ಎಲ್ಲೆಡೆಯಲ್ಲಿಯೂ ಹೇಳುವುದೇನೆಂದರೆ ಪ್ರಭಾವ ಹೊಂದುವ ಆತನ ಮಾರ್ಗವು ಇಕ್ಕಟ್ಟಾದ ಮಾರ್ಗವಾಗಿದ್ದು ಶೋಧನೆಗಳು ಕಷ್ಟಗಳು ನಷ್ಟಗಳನ್ನು ಹೊಂದಿ ಆತನ ಆತ್ಮನಿಂದ ಜನಿಸಿರುವವರು ಹೌದು. ಅದರಿಂದ ತುಂಬಿದವರು ಕೊನೆಯಲ್ಲಿ ಪೂರ್ಣ ಜಯಶಾಲಿಗಳಾಗಿ ಮಾನ ಪ್ರಭಾವವನ್ನು ಹೊಂದುವರು. ಇಂತಹ ಕರೆಯಲ್ಪಟ್ಟರಿಗೆ ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುವುದು ಎಂಬ ವಾಗ್ದಾನಗಳು ಆತನ ಮುಖಾಂತರ ಮಾಡಲ್ಪಟ್ಟಿದೆ. ನಾವು ಬೇರೆ ಬೇರೆ ಕರೆಗಳನ್ನು ಯೋಚಿಸುವುದು ಬೇಡ. ಅಪೊಸ್ತಲನ್ನು ಸ್ಪಷ್ಟವಾಗಿ ಹೇಳಿರುವುದನ್ನು ಜ್ಞಾಪಿಸಿಕೊಳ್ಳೋಣ. ಎಫೆಸ 4:4 ನೀವೆಲ್ಲರೂ ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ಬೇರೆ ಯಾವುದೇ ಆಯ್ಕೆ ಇತ್ತು ಎಂದು ಯೋಚಿಸುವುದಾದರೆ ತಪ್ಪಾಗುತ್ತದೆ. ನಿಜವಾಗಿಯೂ ಪ್ರಪಂಚಕ್ಕೆ ಸಂಬಂಧಿಸಿದಂತೆ ಬರುವ ಯುಗದಲ್ಲಿ ಯಾವ ಕರೆಯೂ ಇರುವುದಿಲ್ಲ. ಆ ಯುಗದಲ್ಲಿ ದೇವರು ಎಂದಿಗೂ ಬೇರೆಯವರಿಗಿಂತ ವಿಶೇಷ ತರಗತಿಗಳನ್ನು ಆಯ್ದು ವಿಶೇಷ ಸ್ಥಾನವನ್ನು ಕೊಡುವುದಿಲ್ಲ. 1000 ವರ್ಷದ ಯುಗದಲ್ಲಿ ಪ್ರಪಂಚವನ್ನು ಕರೆಯದೆ ದೇವರು ಅವರನ್ನು ನೀತಿ ನಿಯಮಗಳಿಗೆ ವಿಧೇಯತೆ ತೋರಲು ಆಜ್ಞಾಪಿಸುತ್ತಾನೆ ಮತ್ತು ಪ್ರತಿಯೊಂದು ಪ್ರಾಣಿಯು ವಿಧೇಯತೆಯನ್ನು ತೋರಿಸಬೇಕಾಗುತ್ತದೆ. ಯುಗದ ಆಳ್ವಿಕೆಗೆ ಒಳಪಡದೆ ಅವಿಧೇಯತೆಯನ್ನು ತೋರುವುದಾದರೆ ಅಂಥವರನ್ನು ಜನಾಂಗಗಳ ಮಧ್ಯದಿಂದ ತೆಗೆದು ಹಾಕಲಾಗುವುದು ಎಂದು ಬರೆದಿರುತ್ತದೆ. ಈ ಪ್ರವಾದಿಯ ಮಾತುಗಳನ್ನು ಕೇಳದಿರುವ ಪ್ರತಿಯೊಬ್ಬರೂ ಜನರುಗಳಿಂದ ತೆಗೆದುಹಾಕಲ್ಪಡುವನು ಮತ್ತು ಆತನು ಎರಡನೆಯ ಮರಣದಿಂದ ಸಾಯುತ್ತಾನೆ. ಇದರಿಂದ ಪುನಶ್ಚೇತಗೊಳ್ಳುವುದಕ್ಕೆ ಬೇರೆ ಯಾವ ಭರವಸೆಯೂ ಇರುವುದಿಲ್ಲ. ನಾವು ಈ ಹಿಂದೆ ನೋಡಿರುವಂತೆ ಈ ಸುವಾರ್ಥ ಯುಗದಲ್ಲಿ ರಕ್ಷಣೆ ಹೊಂದಿದ ಎರಡನೇ ತರಗತಿಯವರು ಇರಬಹುದಾದರೂ ಈ ಯುಗದಲ್ಲಿ ಎರಡನೇ ಕರೆಯಿಲ್ಲ. ಇವುಗಳಾದ ಮೇಲೆ ಈಗ ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾತನ ಮುಂದೆ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳು ಸಕಲ ಭಾಷೆಗಳನ್ನು ಆಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಪ್ರಕಟಣೆ 7:9-14 ಅವರು ದೇವರ ಆಲಯದಲ್ಲಿ ಇದ್ದು ಆತನ ಆಸನದ ಮುಂದೆ ಜೀವುಳ್ಳ ಕಲ್ಲುಗಳಂತೆ ಆಸನರೂಢರಾಗಿರುವ ಮೊದಲಗಿತ್ತಿಯರಿಗೆ ಎದುರಿನಲ್ಲಿ ವಿಶಿಷ್ಟತೆಯಿಂದ ದೇವರ ಸೇವೆ ಮಾಡುತ್ತಿರುತ್ತಾರೆ. ಆದರೆ ಈ ಎರಡನೇ ತರಗತಿಯವರಾದ ಮಹಾಸಮೂಹದವರಿಗೆ ಯಾವುದೇ ಪ್ರತ್ಯೇಕವಾದ ಮತ್ತು ನಿರ್ದಿಷ್ಟವಾದ ಕರೆ ಇರಲಿಲ್ಲ. ಅವರು ಒಡೆಯನೇ ಹೃದಯಪೂರ್ವಕವಾದ ವಿಧೇಯತೆಯನ್ನು ತೋರಿಸುತ್ತಿದ್ದರೆ ಬಹಳ ಸುಲಭವಾಗಿ ಮತ್ತು ತೃಪ್ತಿಯೊಡನೆ ದೇವರ ಸ್ವಭಾವದ ಮಹಿಮೆಯನ್ನು ಪಡೆದುಕೊಳ್ಳಬಹುದಿತ್ತು. ಅಂತ್ಯದಲ್ಲಿ ಅವರುಗಳು ಸಹ ವಿಜಯಿಗಳಾಗುತ್ತಾರೆ ಎಂಬುದನ್ನು ಅವರಿಗೆ ಖರ್ಜೂರದ ಗರಿಗಳನ್ನು ಕೊಡುವುದರಲ್ಲಿ ತೋರಿಬರುತ್ತದೆ. ಆದರೆ ಅವರಲ್ಲಿರುವ ಉತ್ಸಾಹದ ಕೊರತೆಯಿಂದಾಗಿ ಅವರು ಗೆಲ್ಲುವ ಮಾರ್ಗದವರಾಗಿ ಆರಿಸಿ ಬರಲು ತೊಡಕಾಗುತ್ತದೆ. ಈ ರೀತಿಯಲ್ಲಿ ಅವರು ಶಾಶ್ವತವಾದ ಜೊತೆ ವಾರಸುದಾರಿಕೆಯನ್ನು ನೂತನ ಸೃಷ್ಟಿಯ ಪಾಲುದಾರರಾಗುವ ಮಹಿಮೆಯನ್ನು ಹೊಂದಿಕೊಳ್ಳಲು ತಡೆಯುಂಟಾಗುತ್ತದೆ. ಅವರಿಗೆ ಗೆಲ್ಲುವವರಿಗೆ ದೊರೆಯುವ ಮತ್ತು ಪ್ರಸ್ತುತ ಜೀವನದಲ್ಲಿ ಅವರು ಅನುಭವಿಸುತ್ತಿರುವ ಹೆಚ್ಚಿನ ಸಂತೋಷ, ಸಮಾಧಾನ ಮತ್ತು ತೃಪ್ತಿ ಇವುಗಳನ್ನು ಕಸಿದುಕೊಳ್ಳಲಾಗುತ್ತದೆ. ನಾವು ಈ ಹಿಂದೆ ನೋಡಿದಂತೆ ಅವರು ಪಡೆದ ಸ್ಥಾನವು ಸಂಯುಕ್ತವಾಗಿ ಬಹಳಷ್ಟು ರೀತಿಯಲ್ಲಿ ದೇವದೂತರುಗಳ ಸ್ಥಿತಿಗೆ ಸಮನಾಗುತ್ತದೆ. ಕರೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಆಲೋಚನೆ ಏನೆಂದರೆ ಅವರು ಕಾಲವಶಕ್ಕೆ ಮಿತಿಯುಳ್ಳದ್ದು. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನು ಎಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಇಬ್ರಿಯ 3:15 ಮತ್ತು ಪ್ರಸನ್ನತೆ ಕಾಲದಲ್ಲಿ ನಿನ್ನ ಮನವಿಗಳನ್ನು ಕೇಳಿದನು, ರಕ್ಷಣೆ ದಿನದಲ್ಲಿ ನಿನಗೆ ಸಹಾಯ ಮಾಡಿದನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಈ ಪ್ರಸನ್ನತೆ ಕಾಲ ಇದೇ ರಕ್ಷಣೆ ದಿನ 2 ಕೊರಿಂಥ 6:2 ಎಂದು ಅಪೊಸ್ತಲನ್ನು ಘೋಷಿಸುತ್ತಾನೆ. ಈ ಸ್ವೀಕಾರಾರ್ಹ ದಿನ ಅಥವಾ ವರ್ಷ ಅಥವಾ ಕಾಲ ಅಥವಾ ಶಕವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಮತ್ತು ಆತನ ಅಭಿಷೇಕದ ಕಾಲದೊಡನೆ ಪ್ರಾರಂಭವಾಯಿತು. ಆತನು ಕರೆಯಲ್ಪಟ್ಟವನು ಈ ಗೌರವವನ್ನು ತಾನಾಗಿಯೇ ತನ್ನ ಮೇಲೆ ವಹಿಸಿಕೊಳ್ಳಲಿಲ್ಲ. ಅದು ಅಂದಿನಿಂದ ಸದಾ ಆತನೊಂದಿಗೆ ಮುಂದುವರೆಯುವುದು. ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ಇಬ್ರಿಯ 5:4 ದೇವರು ಈ ವಾಕ್ಯವನ್ನು